ಸೀತಾರಾಮ್ನ ಲೋಕಲ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ಇದೀಗ ಒಂದೊಂದಾಗಿ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ವಾಲ್ಮೀಕಿ ಬೋರ್ಡ್ನವರು ಅರೆಸ್ಟ್, ವಾಲ್ಮೀಕಿ ಸ್ಕ್ಯಾಮ್ ದೊಡ್ಡ ಬೆಳವಣಿಗೆ, ವಾಲ್ಮೀಕಿ ಸ್ಕ್ಯಾಮ್ನಲ್ಲಿ ನಡೆದಿದ್ದಾದ್ರೂ ಏನು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದ್ದೆ ಎನ್ನಲಾಗಿದಂತಹ ಬಹುಕೋಟಿ ಹಗರಣ ಏನಿದೆ, ಇದೀಗ ಆ ಕೇಸ್ನಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಅವರು ಅರೆಸ್ಟ್ ಆಗಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಎರಡು ದಿನಗಳ ಹಿಂದೆಯಷ್ಟೇ ನಾಗೇಂದ್ರ ಅವರ ಮನೆ ಮೇಲೆ ಮತ್ತು ಕಚೇರಿಗಳ ಮೇಲೆ ಇಡಿ ದಾಳಿ ನಡೆಸಿತ್ತು. ಇದಾದ ನಂತರ ನ್ಯಾಯಾಲಯಕ್ಕೆ ಅವರನ್ನು ಹಾಜರುಪಡಿಸಿ 6 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ, ಅಥವಾ ಇಡಿ ತಮ್ಮ ಕಸ್ಟಡಿಗೆ ಪಡೆದುಕೊಂಡಿದೆ ಅಂತ ಹೇಳಬಹುದು. ಹಾಗಾದ್ರೆ ಬಿ ನಾಗೇಂದ್ರ ಅವರು ಈ ಹಗರಣದಲ್ಲಿ ಸಿಲುಕಿಕೊಂಡಿದ್ದಾರಾ, ಅವ್ರಿಗೇನಾದರೂ ಶಿಕ್ಷೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಎಸಗಲಾಗಿದೆ ಅನ್ನುವಂತಹ ಕೇಸ್ನಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರು 6 ದಿನಗಳ ಕಾಲ ಇಡಿ ಕಸ್ಟಡಿಗೆ ಇಂದು ಬೆಳಗ್ಗೆ ಯಲಹಂಕದಲ್ಲಿರುವಂತಹ ಜಡ್ಜ್ ನಿವಾಸದಲ್ಲಿ ಜಡ್ಜ್ ಮುಂದೆ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಅಧಿಕಾರಿಗಳು ಹಾಜರುಪಡಿಸಿದ್ದಾರೆ. ವಿಚಾರಣೆ ಬಳಿಕ ಜುಲೈ 18ರವರೆಗೂ ಇಡಿ ಕಸ್ಟಡಿಗೆ ನೀಡಲಾಗಿದೆ. ವಾಲ್ಮೀಕಿ ಹಗರಣದಲ್ಲಿ ಇಡಿ ದೊಡ್ಡ ಬೇಟೆಯಾಡಿದೆ. ನಿನ್ನೆ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದಿದ್ದ ಜಾರಿ ನಿರ್ದೇಶನಾಲಯ ಇದೀಗ 10 ಗಂಟೆಗೂ ಹೆಚ್ಚು ಕಾಲ ಅವರನ್ನ ವಿಚಾರಣೆ ನಡೆಸಿ ಬಳಿಕ ಬಂಧಿಸಿದ್ದಾರೆ. ಈಗ ತಾವೆಲ್ಲ ತುಂಬಾ ದಿನಗಳಿಂದ ನೋಡ್ತಾನೆ ಬಂದಿದ್ದೀರಾ, ಅಪ್ಡೇಟ್ಸ್ ಅನ್ನ ನಾವು ಕೊಡ್ತಾನೆ ಬಂದಿದ್ದೀವಿ. ವಾಲ್ಮೀಕಿ ಹಗರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ಗಳು ಪಡೆದುಕೊಳ್ತಾ ಇದ್ವು. ಯಾರ್ಯಾರ ಮನೆಯಲ್ಲಿ ಎಷ್ಟೆಷ್ಟು ಹಣ ಸಿಕ್ಕಿತ್ತು, ಜೊತೆಗೆ ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂತಹ ಸಂಬಂಧಿಕರಾಗಿರಬಹುದು, ಅವರ ಆಪ್ತರಗಳಾಗಿರಬಹುದು, ಅವರ ಮಗನ ಸ್ನೇಹಿತರ ಮನೆಗಳಲ್ಲಿಯೂ ಕೂಡ ಬೇನಾಮಿ ಹಣ ಸಿಕ್ಕಿರೋದು ಕಂಡು ಬರ್ತಾ ಇತ್ತು. ಹೀಗಾಗಿ SIT ತಂಡ ನಡೆಸ್ತಾ ಇದ್ದಂತಹ ಈ ತನಿಖೆಯನ್ನ ಇದೀಗ ಇಡಿ ಮಧ್ಯಪ್ರವೇಶಿಸಿ ತನ್ನ ಕೈವಶ ಮಾಡಿಕೊಂಡಿದೆ. ಅಲ್ಲದೆ ಮಾಜಿ ಸಚಿವರ ಅರೆಸ್ಟ್ ಕೂಡ ಮಾಡಿಕೊಂಡಿದ್ದಾರೆ, ಅಂದ್ರೆ 6 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಈ 6 ದಿನ ಮತ್ತಷ್ಟು ಎಕ್ಸ್ಟೆಂಡ್ ಆಗುವಂತಹ ಸಾಧ್ಯತೆಗಳು ಇವೆ. ಯಾಕೆಂದ್ರೆ ಈ ತರಹದ ಬಹುಕೋಟಿ ಹಗರಣ, ಯಾಕೆಂದ್ರೆ ಬರೋಬ್ಬರಿ 187 ಕೋಟಿ ಹಗರಣ ನಡೆದಿದೆ ಅಂತ ಹೇಳಿದಾಗ ಇಡಿ ಅಷ್ಟು ಸುಲಭಕ್ಕೆ ಈ ವಿಷಯವನ್ನ ಬಿಡೋ ಹಾಗೆ ಕಾಣಿಸೋದಿಲ್ಲ. ಅದರಲ್ಲೂ ಕಾಂಗ್ರೆಸ್ನವರಾಗಿರೋ ನಾಗೇಂದ್ರನವರು ಈ ಒಂದು ಇಡಿ ಜಾಲಕ್ಕೆ ಸಿಲುಕಿದ್ದಾರೆ. ಇನ್ನು ಇದರಿಂದ ಹೊರಗಡೆ ಬರ್ತಾರಾ ಇಲ್ವಾ ಅನ್ನೋದಕ್ಕೆ ಕಾಲಾನೇ ಉತ್ತರ ಕೊಡಬೇಕು.